ತನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು, ಅವರ ಆಸಕ್ತಿ ಇರ್ಬೋದು ಅಥವಾ ಅವರ ಕನಸು ಏನೇ ಇರ್ಬೋದು ಎಲ್ಲವನ್ನು ಬದಿಗಿಟ್ಟು ಮಕ್ಕಳೇ ಸರ್ವಸ್ವ ಅಂಥೇಳಿ ಅವರ ಎಲ್ಲವನ್ನ ಪ್ರೀತಿಯನ್ನು ಸುರಿದು ನಮ್ಮನ್ನು ದೊಡ್ಡವ್ರು ಮಾಡಿರ್ತಾರೆ. ಆದರೆ ಈಗ ನಮ್ಮ ಬ್ಯುಸಿ ಲೈಫಲ್ಲಿ ಅವರಿಗೆ ಟೈಮ್ ಕೊಡಲಿಕ್ಕಾಗಲ್ಲ. ಈಗ ಯಾವುದೇ ಒಂದು ವಯಸ್ಸಾದ ತಂದೆ ತಾಯಿಗಳನ್ನು ಹೋಗಿ ಮಾತಾಡಿಸಿದರೆ ಅವ್ರು ಯಾವುದಕ್ಕೆ ತುಂಬ ಹಂಬಲಿಸ್ತಿದ್ದಾರೆ ಅಂತ ಹೇಳಿದರೆ ತಮ್ಮ ಮಕ್ಕಳ ಸಮಯಕ್ಕಾಗಿ, ತಮ್ಮ ಮಕ್ಕಳ ಅಟೆನ್ಷನಿಗಾಗಿ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಪ್ರತಿಯೊಂದು ಮಗುವಿಗೆ ಯಾವುದೇ ತರಹ ಮೆಟೀರಿಯಲಿಸ್ಟಿಕ್ ಅವಶ್ಯಕತೆ ಇರಲ್ಲ. ಯಾವುದೇ ತರಹ ನೀವು ಕೊಡಿಸೋತಕ್ಕಂಥ ಚಾಕ್ಲೇಟ್ ಆಗಿರ್ಬೋದು ಅಥವಾ ಆಟ ಸಾಮಾನುಗಳಾಗಿರ್ಬೋದು ಅಥವಾ ಅದ್ಧೂರಿಯಾಗಿ ಏನೇ ಇರಲಿ ಅದು ಯಾವುದೋದು ಅವರಿಗೆ ಮ್ಯಾಟರ್ ಆಗಲ್ಲ. ತುಂಬಾ ಮುಖ್ಯ ಮಕ್ಕಳಿಗೆ ಏನಪ್ಪ ಅಂತ ಹೇಳಿದ್ರೆ ನೀವು ಕೊಡ್ತಕ್ಕಂತಹ ಅಮೂಲ್ಯವಾದ ಟೈಮ್. ಹೌದು, ನಮ್ಮ ತಂದೆ ತಾಯಿಗಳು 60 ವರ್ಷದ ನಂತರ ಒಂದು ಸಣ್ಣ ಮಕ್ಕಳಾಗಿ ಆಗ್ತಾರೆ. ಅವರಿಗೆ ಯಾವುದೇ ರೀತಿಯ ಬೇಡಿಕೆಗಳಿರಲ್ಲ ಅಥವಾ ಏನೂ ಬೇಕಂತಿರಲ್ಲ. ಅವರಿಗೆ ಬೇಕಾಗಿರೋದು ಒಂದೇ, ತನ್ನ ಮಕ್ಕಳ ಅಟೆನ್ಷನ್. ಎಷ್ಟೋ ತಂದೆ ತಾಯಿಗಳಿಗೆ ಈಗ ತನ್ನ ತಂದೆ ತಾಯಿಗಳ ಹತ್ರ ಮಾತಾಡಲಿಕ್ಕೆ ಟೈಮ್ ಇರಲ್ಲ. ಮೊಬೈಲ್ ಬಂದ ನಂತರ ನಾವು ನಮ್ಮದೇ ಒಂದು ಪ್ರಪಂಚದಲ್ಲಿ ಇರ್ತೀವಿ. ಆದರೆ ಎದುರುಗಡೆ ನಮ್ಮ ತಂದೆ ತಾಯಿಗಳು ಯಾವುದೋ ಒಂದು ಊರಿಂದ ಬಂದಿರ್ತಾರೆ ಅಥವಾ ಕೆಲವು ಸತಿ ನಮ್ಮೊಟ್ಟಿಗೆ ಇದ್ದರೂ ನಾವು ಅವರಿಂದ ತುಂಬಾ ದೂರ ಇರ್ತೀವಿ. ಯಾಕೆ ನೋಡಿ, ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಒಂದು ತಿಳ್ಕೊಳ್ಳಿ, ನಾವು ವಯಸ್ಸಾದಾಗ ನಮಗೆ ಯೌವನ ಇದ್ದಾಗ ನಮ್ಮೊಟ್ಟಿಗೆ ಎಲ್ಲರೂ ಇರ್ತಾರಂತೆ, ಮುಪ್ಪು ಬಂದಾಗ ಎಲ್ಲರೂ ನಮ್ಮಿಂದ ದೂರ ಹೋಗ್ತಾರಂತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ರಿಟೈರ್ಮೆಂಟಿಗೆ ನಾವು ಮೆಂಟಲಿ ರೆಡಿ ಆಗಿರ್ಬೇಕಂತೆ. ಹಾಗಾಗಿ ಅಂತಹ ವಯಸ್ಸಾದ ತಂದೆ ತಾಯಿಗಳಿಗೆ ನಾವು ಸಮಯ ಕೊಡೋದು ತುಂಬಾ ಮುಖ್ಯ. ಒಂದು ಟೈಮ್ ಬರುತ್ತೆ ಆಗ ಅಯ್ಯೋ ಅವರಿಗೆ ನಾನು ಸಮಯ ಕೊಡಬೇಕಿತ್ತು, ಹೇಗಿದೆಯಾ ಅಂತ ಕೂತು ಮಾತಾಡೋಕ್ಕೂ ನನಗೆ ಸಮಯ ಇರಲಿಲ್ಲ, ಸೌಜನ್ಯತೆ ಇರಲಿಲ್ಲ. ಇವತ್ತು ಆ ಫೋನ್ ಕಾಲ್ ಬರದೇ ಇದ್ದಾಗ, ಆ ಮೆಸೇಜ್ ಬರದೇ ಇದ್ದಾಗ ಅಥವಾ ಏನೋ ಅವ್ರು ಕಳಿಸ್ತಕ್ಕಂಥ ಮುಗ್ಧ ಫಾರ್ವರ್ಡ್ಸ್ಗಳಾಗಿರ್ಬೋದು ಅದು ಬರದೇ ಇದ್ದಾಗ ನಮಗೆ ಅವರ ಬೆಲೆ ಗೊತ್ತಾಗುತ್ತೆ. ನಾವು ಮನುಷ್ಯ ಎಷ್ಟು ಕಣ್ರಿ, ನಮಗೆ ಯಾವಾಗ ವಸ್ತು ಇರುತ್ತೋ ಆ ವಸ್ತುವಿನ ಬೆಲೆ ಗೊತ್ತಾಗಲ್ಲ. ಯಾವಾಗ ಅದನ್ನು ಕಳ್ಕೊತೀವೋ ಆ ನೆನಪಲ್ಲೇ ಒದ್ದಾಡ್ತಾ ಹೋಗ್ತೀವಿ. ಹಾಗಾಗಿ ಆ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಿಮ್ಮ ಫ್ಯಾಮಿಲಿ ಕೊಡಿ. ಒಟ್ಟಿಗೆ ಕೂತು ಮೂವಿ ನೋಡಿದ್ರೆ ಅದು ಸಮಯ ಕೊಟ್ಟ ಹಾಗಲ್ಲ. ಅವರ ಭಾವನೆಗಳ ಬಗ್ಗೆ ಮಾತಾಡಿ, ಅವರ ಇಷ್ಟದ ಬಗ್ಗೆ ಮಾತಾಡಿ. ಯಾವತ್ತಾದರೂ ನೀವು ಹೋಗಿ ನಿಮ್ಮ ತಂದೆ ತಾಯಿಗೆ ಯಾವ ಬಣ್ಣ ಇಷ್ಟ ಅಂತ ಕೇಳಿದ್ದೀರಾ ಅಥವಾ ಅವ್ರಿಗೆ ಏನು ಬೇಕು ಏನು ಬೇಡವನ್ನು ಕೇಳಿದಿರಾ? ಅವರು ಸಣ್ಣ ವಯಸ್ಸಲ್ಲಿ ಎಲ್ಲ ಅವರ ಆಸೆಗಳನ್ನು ಆಸಕ್ತಿಗಳನ್ನು ಎಲ್ಲ ಬಿಟ್ಟು ನಮ್ಮ ಓದಿಗಾಗಿ ನಮ್ಮ ಬೆಳವಣಿಗೆಗಾಗಿ ಎಲ್ಲವನ್ನ ಆಸೆವನ್ನು ತಡೆಗಟ್ಟು ಅವರು ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ. ಇವತ್ತು ಅವ್ರು ಏನಾದರೂ ಹಂಬಲಿಸ್ತಾ ಇದ್ದರೆ ಅದನ್ನು ಕೊಡಿಸಿ. ಬೇಕಂತ ಹೇಳಿದ್ರೆ ಹಣ ಸಂಪಾದನೆ ಮಾಡೋದು ತುಂಬಾ ಸುಲಭ, ಆದರೆ ತಂದೆ ತಾಯಿಗಳು ಮತ್ತೆ ಬರಲ್ಲ. ಹಾಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಿಮ್ಮ ತಂದೆ ತಾಯಿಗಳು ಕೊಡಿ. ಅವರ ಬೇಡಿಕೆಗಳನ್ನ ಕೇಳಿ. ಅವರಿಗಾಗಿ ಅವರೊಟ್ಟಿಗೆ ಯಾವುದಾದ್ರೂ ಒಂದು ವರ್ಷದಲ್ಲಿ ಒಂದು ವೆಕೇಷನ್ ಆದರೂ ಅವರನ್ನು ಯಾವುದಾದ್ರೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ. ಅವರಿಗೇನು ಹಂಬಲ್ಸಲ್ಲ, ಅವ್ರಿಗೆ ಯಾವುದೇ ಥರ ಅದ್ದೂರಿಯಾದ ಸೀರೆ ಬೇಡ, ಅದ್ದೂರಿಯಾದ ಒಡವೆ ಬೇಡ ಅಥವಾ ಅದ್ದೂರಿಯಾದ ಎಂಥದ್ದು ಬೇಡ. ಅವರಿಗೆ ಬೇಕಾಗಿರೋದು ಆ ಮಕ್ಕಳ ಅಟೆನ್ಷನ್, ಮಕ್ಕಳ ಸಮಯ. ನಾವು ಅಷ್ಟೊಂದು ಬ್ಯುಸಿ ಇಲ್ಲ ರೀ, ಯಾರೂ ಅಷ್ಟೇ ನಮಗೆ ಯಾರೂ ಆಗಲಿ ಪ್ರಪಂಚದಲ್ಲಿ ಯಾರೂ ತುಂಬಾ ಬ್ಯುಸಿ ಅಲ್ಲ. ಆದರೆ ಪ್ರಯಾರಿಟಿ ಮುಖ್ಯ. ಹಾಗಾಗಿ ನೀವು ನಾಳೆ ಅವ್ರು ಇಲ್ಲದಾಗ ಕಣ್ಣೀರು ಹಾಕೋಕ್ಕಿಂತ ಇದ್ದಾಗ ಅಮ್ಮ ನನ್ನ ಮಗಳು ನನಗಾಗಿ ಸಮಯವನ್ನು ಕೊಡ್ತಾಳೆ, ನನಗಾಗಿ ಅಟೆನ್ಷನನ್ನು ಕೊಡ್ತಾಳೆ, ಹೆಮ್ಮೆಯಿಂದ ಅವ್ರು ಹೇಳ್ಕೋಬೇಕು. ಹಾಗೆ ಮಾಡಿ ಒಂದು ಅದು ನೋಡಿ, ಒಂದು ನಿಜವಾದ ಸಾಧನೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ನನ್ನ ಮಗ ನನ್ನ ಮಗಳು ಅಂತ ಹೆಮ್ಮೆಯಿಂದ ಯಾವಾಗ ಹೇಳ್ಕೋತಾರೋ ಅದು ನಾವು ಮಾಡ್ತಕ್ಕಂತಹ ಸಾಧನೆ. ಸಣ್ಣ ವಯಸ್ಸಿಂದ ನಮ್ಮ ಬ್ರೈನ್ ಹೇಗೆ ಪ್ರೋಗ್ರಾಮ್ ಆಗಿರುತ್ತೆ ಅಂತ ಹೇಳಿದ್ರೆ ಅವರ ಅಟೆನ್ಷನ್ಗಾಗಿ ನಾವು ಎಲ್ಲವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ನಂತರ ವಯಸ್ಸಾದ ಮೇಲೆ ನಾವು ಅವರಿಗೆ ಅಸಡ್ಡೆ ತೋರಿಸೋದು ಯಾವುದೂ ಸರಿಯಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. Click on the bell icon to watch our latest videos.